ಯಾಕ ಅಷ್ಟು ಜೋರಾ ಕಿರಿಸ್ಕೊಳ್ಳ್ರಿ ಅಪ್ಪ ನನ್ನ ಮೊಬೈಲ್ ಯಾಕ ತಗೊಂಡ್ರಿ ಕೊಡಿಲಿ ಅಪ್ಪ ಇರೋ ಕೊಡಿಪ್ಪ ಇರು ಅಂತ ಹೇಳಿದ್ನಲ್ಲ ಅಣ್ಣ ಏನಾಯ್ತಣ್ಣ ಅದು ನಾನು ರಾಣಿ ಕೂತ್ಕೊಂಡು ಫೈಲ್ ಚೆಕ್ ಮಾಡ್ತಾ ಇದ್ವಿ ರಾಜ ಮೊಬೈಲ್ ಇಲ್ಲಿ ಚಾರ್ಜ್ ಗೆ ಹಾಕಿಬಿಟ್ಟು ಹೋಗಿದ್ದ ಯಾದೋ ಕಾಲ್ ಬಂತು ನಾನೇ ರಾಣಿಗೆ ರಿಸೀವ್ ಮಾಡಮ್ಮ ಅಂತ ಹೇಳಿದೆ ಅಟೆಂಡ್ ಮಾಡಿದ್ಲು ಆಮೇಲೆ ಯಾಕೋ ಅಳೋದಕ್ಕೆ ಶುರು ಮಾಡಿದ್ಲು ಯಾಕಮ್ಮ ಅಂತ ಕೇಳಿದೆ ಅಷ್ಟರಲ್ಲಿ ಓಡೇ ಹೋದ್ಲು ಓಡ್ಬಿಟ್ಲಾ ಊನ್ರಿ ಫೋನ್ ಚೆಕ್ ಮಾಡಿ ಅನ್ಸುತ್ತೆ ಈ ಟೈಮ್ ನಲ್ಲಿ ಯಾದು ಕಾಲ್ ಲಾಗ್ ಆಗಿಲ್ಲ ರಿಜಿಸ್ಟರ್ ಆಗಿಲ್ಲ ಇದರಲ್ಲಿ ಆ ಮೊಬೈಲ್ ಕೊಡಿಲಿ ರಾಜಾ ಫೋನ್ ಇಂದ राजा पायली इदीग बंदिरो कॉलु कॉल लॉगल इल्ला अंद्रे येन अर्थ आ कॉल ना निन डिलीट माडिदिया ते येन हेळ्तिदिरा मोबाइल नन पक्कने इत्तु निन पक्कदल्लित्ता इल्ले चार्ज हाकित्तल्लो चार्ज हाकिदना नाना मत्ति न्यारप्प आगतारे राजा ये नडीतिदे इल्लि नंगे ओंदु गोत्तागतिल्ल राजा सुम्मनिरु नीनु अण्ण फोन बंदिद्दंतो निज ताने फोन बंदिद्दु निज नानु राणिगे रिसीव माडु अंत हेळिद्दु निज अदाद मेले इदेल्ल नडेदोगिद्दु कालगळ्ळि चेक माडि नोडप्प यारु माडिद्दारे अंत ಲಿಸ್ಟಲ್ ಇಲ್ಲ ಅದು ನಂಬರ್ ಡಿಲೀಟ್ ಆಗಿದೆ ಅಂತಾನೆ ಇಷ್ಟೊತ್ತು ಒತ್ತಾಡ್ತಾರೆ ಅದು ಈಗಲಾದರೂ ಅರ್ಥ ಆಯ್ತಾ ಎಂತವರನ್ನ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ಯಾರು ಯಾರನ್ನ ಫ್ರೆಂಡ್ಸ್ ಮಾಡ್ಕೋತ್ಯಾ ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡ್ತ್ಯಾ ಯಾರು ಫೋನ್ ಮಾಡಿದ್ದು ಅಂತ ಕಂಡುಹಿಡಿಯೋದು ಹೇಗೆ ರಾಜಾ ರಾಣಿಗೆ ಒಂದು ಫೋನ್ ಮಾಡು ಸ್ವಿಚ್ ಆಫ್ ಬರ್ತಿದೆ ಅಣ್ಣ ನಿಮ್ಮ ಫೋನ್ ಕೊಡಿ ಹಲೋ ಅಮ್ಮ ನಾನು ಗೀತಾಂಜಲಿ ಓ ನೀವಾ ಹೇಳಿ ರಾಣಿ ಒಂದು ನಿಮಿಷ ಫೋನ್ ಕೊಡಿ ರಾಣಿನಾ ಅಯ್ಯೋ ದೇವರೇ ಅವಳು 8 ಗಂಟೆಗೆ ಆಫೀಸ್ ಗೆ ಹೋಗಬೇಕು ಅಂತ ಮನೆ ಬಿಟ್ನಲ್ಲ ಇನ್ನು ಬಂದಿಲ್ವಾ ಓ ಏನು ಹುಡುಗಿನೋ ಏನೋ ಒಳ್ಳೆ ತಲೆನೋ ತಂದಿರ್ತಾಳೆ ಅಮ್ಮ ಅವಳು ಇಲ್ಲಿ ಮನೆಯಿಂದ ನೇರವಾಗಿ ಆಫೀಸ್ ಗೆ ಹೋಗಿದಾಳೆ ನಾನು ಮರ್ತ್ ಬಿಟ್ಟೆ ಸಾರಿ ಹೌದಾ ಪರವಾಗಿಲ್ಲ ಬಿಡಿ ಅದು ನಾನು ಮಲ್ಕೊಂಡು ಬಿಟ್ಟಿದ್ದೆ ಮೂರು ಗಂಟೆ ಆಗೋಯ್ತಲ್ಲ ಇನ್ನು ಬಂದಿಲ್ವಾ ಅಂತ ಹೇಳಿ ಸ್ವಲ್ಪ ಗಾಬರಿ ಆಯ್ತು ಅದಕ್ಕೆ ಹಾಗೆ ಮಾತಾಡಿದೆ ಏನು ತಿಳ್ಕೊಬೇಡಿ ಸರಿ ಅವಳು ಬಂದ ಕೂಡಲೇ ಫೋನ್ ಮಾಡೋದಕ್ಕೆ ಹೇಳ್ತೀನಿ ಹಾ ಅಮ್ಮ ಹಾಗೆ ಮಾಡಿ ಹಾ
ರಾಜ, ನೀನ್ ಮಾಡಿರೋದು ನನಗೆ ಚೂರು ಇಷ್ಟ ಇಲ್ಲ. ಅಲ್ಲ ಅತ್ತೆ, ಅದು ಸಾಕು, ಸುಮ್ಮನೆ ಇರು ರಾಜ. ಅವಳು ಅತ್ಕೊಂಡು ಹೋಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಆ ಫೋನ್ ಅಲ್ಲಿ ಮಾತಾಡಿರೋನು ಅದೆಷ್ಟು ಅವಳನ್ನ ಹರ್ಟ್ ಮಾಡಿರಬೇಡ. ಲೋ ನಟ, ಸಾಕತ್ತಾಗಿ ನಟನೆ ಮಾಡಿದ್ಯ ಕಣ. ಬೇಷ್, ಎಂತ ಕೆಟ್ಟ ಫ್ರೆಂಡ್ ಸಹವಾಸ ಮಾಡಿದ್ಯ ರಾಜ. ಇಚ್ಛಾ ಬೇಜಾರ್ ಆಗ್ತಿದೆ. ಇಷ್ಟು ಹೇಳಿದ್ಮೇಲೂ ಯಾಕೆ ಯಾರು ನನ್ನ ನಂಬ್ತಿಲ್ಲ, ಯಾಕೆ ಅರ್ಥ ಮಾಡ್ಕೋತಿಲ್ಲ? ಇಷ್ಟಕ್ಕೆ ಯಾರು ಕಾಲ್ ಮಾಡಿದ್ರು ಅಂತ ನನ್ಗೆ ಗೊತ್ತೇ ಇಲ್ಲ. ನಾನಾದ್ರೂ ಏನ್ ಮಾಡ್ಲಿ? ನಿಮ್ ಮೊಬೈಲ್ಗೆ ತಾನೆ ಫೋನ್ ಬಂದಿದ್ದು ರಾಜ. ಎಲ್ಲಾ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡಬೇಡ. ನೀನ್ ಯಾವುದೇ ವಿಷಯದಲ್ಲಿ ತಮಾಷೆ ಮಾಡಿದ್ರು ನಾನು ಸುಮ್ಮನೆ ಇರ್ತಿದ್ದೆ. ಆದ್ರೆ ರಾಣಿ ವಿಷಯದಲ್ಲಿ ನೀನ್ ತಮಾಷೆ ಮಾಡಿರೋದ್ ನೋಡಿದ್ರೆ ನನಗೆ ಕೆಟ್ಟ ಕೋಪ ಬರ್ತಿದೆ. ಪ್ಲೀಸ್, ಸುಮ್ಮನೆ ನನ್ನ ಮೇಲೆ ಡೌಟ್ ಪಡಬೇಡಿ. ನನಗೂ ಈ ವಿಷಯಕ್ಕೂ ಯಾವ ಸಂಬಂಧನೂ ಇಲ್ಲ. ಫೋನ್ ಮಾಡಿದವ್ರು ಯಾರು, ಡಿಲೀಟ್ ಮಾಡಿದವ್ರು ಯಾರು, ಒಂದಕ್ಕೊಂದು ಸಂಬಂಧನೇ ಇಲ್ಲ ಅತ್ತೆ. ಆ ಫೋನ್ ಮಾಡಿದವ್ರು ಯಾರು, ಅದನ್ನ ಡಿಲೀಟ್ ಮಾಡಿದವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ರಾಣಿ ಈ ಮನೆಗೆ ವಾಪಸ್ ಬರಬೇಕು. ಅಲ್ಲಿವರೆಗೂ ನಿನ್ನ ಮುಖನ ನನಗೆ ತೋರಿಸ್ಬೇಡ ಅತ್ತೆ. ಪ್ಲೀಸ್ ಅತ್ತೆ.